ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕೇಂದ್ರದ ಭಾರೀ ಕೈಗಾರಿಕಾ ಸಚಿವರಾಗಿ ಕಾರ್ಯಭಾರ ವಹಿಸಿಕೊಂಡಿರುವಂತಹ ಹಾಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಯವರ ಹೆಗಲ ಮೇಲಿರುವಂತಹ ಪಕ್ಷದ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗ್ತಾ ಇದ್ದಾರೆ ಅದರ ಜೊತೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಹೊತ್ತಿನಲ್ಲಿ ಅಥವಾ ನಂತರ ಕುಮಾರಸ್ವಾಮಿಯವರು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತ್ಯಜಿಸುವಂತಹ ನಿರೀಕ್ಷೆ ಇದ್ದು ಆ ಸ್ಥಾನಕ್ಕೆ ನಿಖಿಲ್ ಈಗಿನಿಂದಲೇ ನಾಯಕತ್ವದ ತಯಾರಿ ಒಂದು ಕಡೆ ನಡೆಸ್ತಾ ಇದ್ದಾರೆ ಇನ್ನು ಕುಟುಂಬ ರಾಜಕಾರಣದ ಟೀಕೆ ಕೇಳಿ ಬರಬಹುದು ಎಂಬ ಕಾರಣಕ್ಕಾಗಿ ಹಿಂದೇಟು ಕೂಡ ಹಾಕಿದಲ್ಲಿ ನಿಖಿಲ್ ಅವರ ಬದಲು ಬೇರೊಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಬಹುದು ಆದರೂ ಕೂಡ ನಿಖಿಲ್ಗೆ ಕಾರ್ಯಾಧ್ಯಕ್ಷ ಅಥವಾ ಪ್ರಧಾನ ಕಾರ್ಯದರ್ಶಿಯಂತಹ ಮಹತ್ವದ ಹುದ್ದೆ ನೀಡುವ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆರಂಭವಾಗಿದೆ ಜೆ ಡಿ ಎಸ್ ಪಾಳ್ಯದಲ್ಲಿ ಇನ್ನು ಕುಮಾರಸ್ವಾಮಿಯವರ ಸಹೋದರ ಎಚ್ ಡಿ ರೇವಣ್ಣ ಅವರ ಕುಟುಂಬ ಈಗ ಆರೋಪಗಳ ಸುಳಿಯಲ್ಲಿ ಸಿಲುಕಿ ಇಬ್ಬರೂ ಪುತ್ರರು ಈಗಾಗಲೇ ಜೈಲುಪಾಲ ಆಗಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿಯೇ ಮುಂದೆ ಪಕ್ಷವನ್ನು ನಿಭಾಯಿಸಲಿ ಎಂಬ ಅಭಿಪ್ರಾಯ ಸಹಜವಾಗಿಯೇ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಮೂಡಿ ಬರ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಗೂ ಮೊದಲೇ ಹೆಚ್ ಡಿ ಕುಮಾರಸ್ವಾಮಿಯವರು ಪಕ್ಷದ ಪ್ರಮುಖ ಚಟುವಟಿಕೆಗಳಲ್ಲಿ ಪುತ್ರ ನಿಖಿಲ್ರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ರು ಇನ್ನು ಪಕ್ಷದ ಪ್ರತಿಯೊಂದು ಸಭೆ ಮಹತ್ವದ ಮಾತುಕತೆಗಳಲ್ಲೂ ಕೂಡ ಇತರ ಮುಖಂಡರ ಬದಲು ನಿಖಿಲ್ ಅವರನ್ನೇ ಕರೆದೊಯ್ತಾ ಇದ್ರು ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಬೈ ಎಲೆಕ್ಷನ್ ಎದುರಾಗ್ತಾ ಎದುರಾಗುವಂಥ ಸಾಧ್ಯತೆ ಇದೆ ಆ ಕ್ಷೇತ್ರದಿಂದ ನಿಖಿಲ್ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ಒತ್ತಡವೂ ಕೂಡ ಜೆ ಡಿ ಎಸ್ ಬಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಆ ಚುನಾವಣೆ ಹೊತ್ತಿಗೆ ಅಥವಾ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಂಭವ ಕೂಡ ಇದೆ ಅಂತ ತಿಳಿದು ಬಂದಿದೆ ಈಗ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಸಲಹೆಗಳನ್ನು ಪಕ್ಷದ ಹಿರಿಯರಿಂದ ಪಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ದೊಡ್ಡ ಧೀಮಂತ ನಾಯಕ ರಾಜಕೀಯ ಧುರೀಣ ಸಾಕಷ್ಟು ಅನುಭವ ಇರುವಂತಹ ರಾಜಕಾರಣಿ ಜೊತೆಗೆ ಅವರ ಗರಡಿಯಲ್ಲಿ ಬೆಳೆದವರು ಇವತ್ತು ದೊಡ್ಡ ಮಟ್ಟದಲ್ಲಿ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇನ್ನು ಅವರ ಪುತ್ರರಾಗಿರುವಂತಹ ಕುಮಾರಸ್ವಾಮಿಯವ್ರು ಇರ್ಬೋದು ಹೆಚ್ ಡಿ ರೇವಣ್ಣ ಇರ್ಬೋದು ಸಾಕಷ್ಟು ಜನ ಬಂಡೆಪ್ಪ ಕಾಶೆಂಪುರ ಆಲ್ರೆಡಿ ಈಗ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದಾರೆ ಹೀಗೆ ದೊಡ್ಡ ದೊಡ್ಡ ನಾಯಕರು ಇವತ್ತು ದೇವೇಗೌಡರ ಗರಡಿಯಲ್ಲಿ ಬೆಳೆದು ದೇವೇಗೌಡರ ಮಾರ್ಗದರ್ಶನದಲ್ಲಿ ಒಂದಿಷ್ಟು ರಾಜಕೀಯದಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ ಹಾಗಾಗಿ ನಿಖಿಲ್ ಅವರಿಗೂ ಕೂಡ ಅವರ ಮಾರ್ಗದರ್ಶನ ಅತ್ಯಗತ್ಯವಾಗಿರ್ತದೆ ಆಲ್ರೆಡಿ ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿಯವರು ಸಾಕಷ್ಟು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಸುಮಲತಾ ವಿರುದ್ಧ ನಿಲ್ತಾರೆ ಬಟ್ ಅಲ್ಲಿ ಸ್ವಾಭಿಮಾನಿ ಮಹಿಳೆ ಜೊತೆಗೆ ಆ ಸಂದರ್ಭದಲ್ಲಿ ಅಂಬರೀಷ್ ಕೂಡ ತೀರ್ಕೊಂಡಿದ್ದರಿಂದ ಮಂಡ್ಯದ ಜನ ಒಂದು ಅನುಕಂಪದ ಅಲೆ ಸುಮಲತಾ ಅವರ ಮೇಲಿತ್ತು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಸೋಲ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಮನಗರಕ್ಕೆ ವಿಧಾನಸಭಾ ಚುನಾವಣೆಗೆ ಅವ್ರನ್ನ ನಿಲ್ಲಿಸ್ತಾರೆ ಆ ಸಂದರ್ಭದಲ್ಲೂ ಕೂಡ ಇಲ್ಲ ಒಂದು ಕಡೆ ಕಾಂಗ್ರೆಸ್ನ ಒಂದು ಪ್ರಬಲವಾದಂತಹ ಪೈಪೋಟಿಯ ಎದುರು ನಿಖಿಲ್ ಅವರಿಗೆ ಗೆಲ್ಲಲಿಕ್ಕೆ ಈಗ ತುಂಬ ಕಷ್ಟ ಆಗುತ್ತೆ ಈಗ ಬೈ ಎಲೆಕ್ಷನ್ ಏನಿದೆಯಲ್ಲ ಆಲ್ರೆಡಿ ಚನ್ನಪಟ್ಟಣದ ಹಾಲಿ ಶಾಸಕರಾಗಿರುವಂಥ ಕುಮಾರಸ್ವಾಮಿಯವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಭಾರಿ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಆ ಕ್ಷೇತ್ರ ಈಗ ತೆರವಾಗಿದೆ ಅಲ್ಲಿಗೆ ನಿಲ್ಲಿಸುವ ಪ್ಲ್ಯಾನ್ ನಡೀತಾ ಇದೆ ಆದರೆ ಸಿ ಪಿ ಯೋಗೀಶ್ವರ್ ಕೂಡ ಈಗ ದೊಡ್ಡ ಪೈಪೋಟಿಯಲ್ಲಿದ್ದಾರೆ